ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಆಶಾ ಚಂದ್ರಭಟ್ ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಸಿಂಪಲ್ ಆಗಿ ಒಂದು ಊಟವನ್ನು ಹೇಗೆ ರೆಡಿ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ ಇದರಲ್ಲಿ ಉಪ್ಪಿನಕಾಯಿ ಉಪ್ಪಿನಕಾಯಿ ರೆಸಿಪಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇವೆ ನಾವು ಮೊದಲೇ ಇದು ಕೋಸಂಬರಿ ಉದ್ದಿನ ಬೇಳೆ ಕ್ಯಾರೆಟ್ ಹಾಗೂ ಈರುಳ್ಳಿ ಹಾಕಿ ಮಾಡಿದ ಕೋಸಂಬರಿ ಇದು ನೋಡಿ ಮುಳ್ಸೌತೆಯ ಪಚ್ಚಡಿ ಅಂತೇಳಿ ಇದು ಸಿಂಪಲ್ ಆದ ಒಂದು ರೆಸಿಪಿ ಈ ರೆಸಿಪಿಯನ್ನು ಇವತ್ತು ನಾವು ಹಾಕ್ತಾ ಇದ್ದೇವೆ ಆಮೇಲೆ ಒಂದು ರಸಂ ರಸಂ ಕೂಡ ಹಾಗೆ ನಮ್ಮ ಚಾನಲಲ್ಲಿ ಭಾಳಷ್ಟು ರಸಂಗಳ ರೆಸಿಪಿ ಇದೆ ಇವತ್ತು ನಾವು ಮುಳ್ಸೌತೆಯ ಪಚ್ಚೊಡಿ ಹೇಗೆ ಮಾಡೋದು ಸುಲಭವಾಗಿ ಮಾಡ್ಬೋದು ಅಂತ ಹೇಳೋದನ್ನು ಹೇಳಿಕೊಡ್ತೇವೆ ಇದು ಮೆಣಸು ಮೆಣಸಿನ ಸಂಡಿಗೆ ಇದು ಕೂಡ ನಮ್ಮ ಚಾನಲಲ್ಲಿ ಇದೆ ಆಮೇಲೆ ಒಂದು ಮಸಾಲ ಪಾಪಡ್ ಲಿಜ್ಜತ್ ಪಾಪಡನ್ನು ಒಂದು ರೋಸ್ಟ್ ಮಾಡಿದಷ್ಟೇ ಅದರ ಜೊತೆಗೆ ಒಂದು ಕುಚ್ಚಲಕ್ಕಿಯ ಅನ್ನ ಸೂಪರಾದ ಸಿಂಪಲ್ ಆದ ಊಟ ಈಗ ನಾವು ಪಚ್ಚಡಿಯನ್ನು ಹೇಗೆ ಮಾಡೋದು ಅಂತ ನೋಡುವ ಇದಕ್ಕೆ ನೋಡಿ ಒಂದು ಮುಳ್ಸೌತೆ ಅಥವಾ ಸೌತೆಕಾಯನ್ನು ತಗೊಂಡಿದ್ದೇನೆ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಹಾಗೆಯೇ ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಇವೆರಡೇ ಐಟಮ್ಸ್ ಇಲ್ಲಿ ಬೇಕಾಗಿರೋದು ನಂತರ ಅದಕ್ಕೆ ಬೇಕಾಗುವ ಮಸಾಲೆ ಒಂದು ಗಡಿಯಷ್ಟು ತೆಂಗಿನಕಾಯಿ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಹತ್ತು ಬೆಳ್ಳುಳ್ಳಿ ಎಸಳು ಒಂದು ಸ್ವಲ್ಪ ಸಾಸಿವೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಖಾರಕ್ಕೆ ಬೇಕಾದಷ್ಟು ಬ್ಯಾಡಗಿ ಮೆಣಸು ನಾನಿಲ್ಲಿ ಮೂರು ಬ್ಯಾಡಗಿ ಮೆಣಸು ಹಾಕ್ಕೊಂಡಿದ್ದೇನೆ ಕಾಯಿ ಜೊತೆಗೆ ಎಲ್ಲವನ್ನು ಕೂಡ ಸ್ವಲ್ಪವೇ ನೀರು ಹಾಕಿ ಜಾಸ್ತಿ ನೀರೇನು ಹಾಕೋದು ಬೇಡ ಇದಕ್ಕೆ ಯಾಕೆ ಅಂದರೆ ಮುಳ್ಸೌತೆ ನೀರು ಬಿಟ್ಕೊಳ್ತದೆ ಹಾಗಾಗಿ ತುಂಬ ನೀರು ಹಾಕಿ ಸಾಂಬಾರಿನಾಗೆ ಮಾಡಲಿಕ್ಕೆಲ್ಲ ಏನಿಲ್ಲ ಇದನ್ನು ಪಚ್ಚಡಿ ಅಂತೇಳಿ ಹೇಳಿದರೆ ಆಗಿ ಸೈಡ್ ಡಿಶ್ ಆಗಿ ಉಪಯೋಗಿಸುವಂತಹದ್ದು ಬರೀ ಪಚ್ಚಡಿಯನ್ನು ಉಪಯೋಗಿಸಿ ಕೂಡ ನಮ್ಮ ಊಟವನ್ನು ಮುಗಿಸ್ಕೊಳ್ಲಿಕ್ಕೆ ಆಗ್ತದೆ ಅಂಥ ಒಂದು ರುಚಿಯಾದ ರೆಸಿಪಿ ಇದು ಇದು ನಮ್ಮ ಹಸ್ಬೆಂಡೆಲ್ಲ ಕಾಲೇಜಿಗೆ ಹೋಗ್ತಾ ಇದ್ದಾಗ ರೂಮಲ್ಲಿ ಇವರು ಅವರು ಮಾಡ್ತಾ ಇದ್ದ ರೆಸಿಪಿ ಅಂತ ಇದು ಅವರೇ ನನಗೆ ಹೇಳಿದ್ದಿದ್ದಾನೆ ಒಂದು ಹಾಕು ಅಂತ ಹೇಳಿಕೊಂಡು ಹಾಗೆ ಈ ಥರ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ ಅಂದರೆ ಇದು ಬ್ಯಾಚುಲರ್ ಮಕ್ಕಳಿಗೆ ಅವಾಗ ಆವಾಗ ಸಾಯಂಕಾಲ ಕೆಲಸ ಬಿಟ್ಟು ಬಂದು ಈಗ ಎಂತ ಮಾಡೋದು ಅಂತ ಹೇಳಿ ಒಂದು ತಲೆ ಬಿಸಿ ಆಗ್ತದೆ ಅಷ್ಟೊತ್ತಿಗೆ ಇದು ಮಾಡಿ ಸುಲಭವಾಗಿ ಮಾಡಿಕೊಳ್ಳುವಂಥ ರೆಸಿಪಿ ಕೆಲಸಕ್ಕೆ ಹೋಗುವ ಮಹಿಳೆಯರಿಗೆ ಕೂಡ ಸಾಯಂಕಾಲ ದಣಿದು ಬಂದಾಗ ಏನಾದರೊಂದು ಸುಲಭವಾಗಿ ಮಾಡುವಂತಹದ್ದು ಬೇಕಾಗ್ತದೆ ಇದರಲ್ಲಿ ಬೇಯಿಸುವಂಥದ್ದು ಹುರಿಯುವಂಥದ್ದೆಲ್ಲ ಏನೂ ಇಲ್ಲ ರಪ್ಪ ಅಂತೇಳಿ ಒಂದು ಹತ್ತು ನಿಮಿಷದ ಒಳಗೆ ಇದನ್ನು ತಯಾರಿಸಿಕೊಳ್ಬೋದು ಮಸಾಲೆ ರುಬ್ಬಿದ ನಂತರ ಒಂದು ಬೌಲಿಗೆ ಸಣ್ಣಕ್ಕೆ ಹೆಚ್ಚಿಟ್ಟಂತಹ ಮುಳ್ಸೌತೆ ಈರುಳ್ಳಿಯನ್ನು ಹಾಕ್ಕೊಂಡು ಅದಕ್ಕೆ ರುಬ್ಬಿದಂತಹ ಮಸಾಲೆ ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮಾಮೂಲೊಂದು ಸಾಸಿವೆ ಕರಿಬೇವು ಹಾಗೂ ಮೆಣಸು ಹಾಕಿದಂಥ ಒಂದು ಒಗ್ಗರಣೆ ಕುಡಿ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ರುಚಿಯಾದ ಪಚ್ಚೊಡಿ ರೆಡಿಯಾಗ್ತದೆ ಇದು ಆಗಿ ಒಂದು ಹೊತ್ತಿನ ಊಟಕ್ಕೆ ಮಾತ್ರ ಇದು ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಕೂಡ ಚೆನ್ನಾಗಿರ್ತದೆ ಅಥವಾ ಪುಲ್ಕ ಅದರ ಜೊತೆಗೆ ಕೂಡ ಚೆನ್ನಾಗಿರ್ತದೆ ರುಚಿಯಾದ ಸೌತೆಕಾಯಿ ಪಚ್ಚೊಡಿ ರೆಡಿಯಾಯಿತು ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಲೈಕ್ ಕೊಟ್ಟು ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ನೀವೆಲ್ಲಿಂದ ನೋಡ್ತಾ ಇದ್ದೀರಿ ಅಂತ ಹೇಳ್ಕೊಂಡು ನಮ್ಮ ಚಾನಲ್ ಹೇಗೆ ಆಗ್ತಾಯಿದೆ ಅಂತ ಹೇಳೋದನ್ನು ಕೂಡ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಹಾಕ್ತೇನೆ ಧನ್ಯವಾದಗಳು